ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ಈ ಬ್ರಾಹ್ಮಣರು ಇದ್ದಾರಲ್ಲ, ಅವರು ದೇಶಕ್ಕೆ ಏನು ಮಾಡಿದಾರ ಹೇಳಿ? ಸಾಸಿವೆ ಕಾಳಿನಷ್ಟಾದ್ರೂ ಕೊಡುಗೆಯನ್ನ ಕೊಟ್ಟಿದಾರ. ಸುಮ್ಮನೆ ಮಂತ್ರ, ವೇದ, ಉಪನಿಷತ್ ಅನ್ಕೊಂಡೆ ದೇಶವನ್ನ ಹಾಳು ಮಾಡ್ತಾರಪ್ಪ, ಜನರನ್ನು ಕತ್ತಲಲ್ಲಿ ಇಡ್ತಾರೆ. ಇದನ್ನ ಬಿಟ್ರೆ ಅವರು ಏನು ಮಾಡಿದಾರೆ ನೀವೇ ಹೇಳಿ. ಬ್ರಾಹ್ಮಣ ಮತ್ತು ಬ್ರಾಹ್ಮಣಿಕೆಯನ್ನ ಯಾರು ಯಾವತ್ತು ನಂಬಬಾರದು. ಇದೇ ರಾಗವನ್ನ ಇಲ್ಲಿವರೆಗೂ ಕೂಡ ಜಾತ್ಯಾತೀತವಾದಿಗಳು ಹಾಗೆ ನಕಲಿ ಸಮಾಜ ಸುಧಾರಕರು ಹಾಡ್ಕೊಂಡು ಬಂದಿರುವಂಥದ್ದು. ಇದಿಷ್ಟೇ ಅಲ್ಲ, ಬ್ರಾಹ್ಮಣರು ಸಮಾನತೆಯನ್ನ ಬಯಸೋಲ್ಲ, ಅವ್ರು ಯಾವತ್ತೂ ಕೂಡ ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾರೆ, ನಾಲಿಗೆ ಚಪ್ಪರ ತೀರಿಸ್ಕೊಳ್ತಾನೆ ಇರ್ತಾರೆ. ಇವರ ಬಾಯಿಗೆ ಬೀಗ ಹಾಕೋಕಂತೂ ಆಗಲ್ಲ ಬಿಡಿ. ಈಗ ಬಾಲಿವುಡ್ನ ಗಾಯಕ ಲಕ್ಕಿ ಅಲಿ ಬ್ರಾಹ್ಮಣರ ವಿರುದ್ಧ ಮಾತನಾಡಿದ್ದಾನೆ. ಅಷ್ಟಕ್ಕೂ ಈ ಹಾಡುಗಾರ ಮಾಡಿರುವಂತಹ ಎಡವಟ್ಟೇನು ಗೊತ್ತಾ? ಅದ್ಯಾಕೋ ಏನೋ ಈ ಗಾಯಕನಿಗೆ ಕೈ ಕೆಳತ ಬಂದಿತ್ತು ಅಂತ ಅನ್ಸುತ್ತೆ. ಎರಡು ದಿನದ ಹಿಂದೆ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಬ್ರಾಹ್ಮಣ ಪದದ ಬಗ್ಗೆ ಮನಸ್ಸಿಗೆ ಬಂದ ಹಾಗೆ ಪೋಸ್ಟ್ ಮಾಡಿದ್ದಾನೆ. ಬ್ರಾಹ್ಮಣ ಅನ್ನುವಂತಹ ಪದ ಬ್ರಹ್ಮನಿಂದ ಹುಟ್ಟಿದೆ, ಬ್ರಹ್ಮ ಅನ್ನುವಂತಹ ಶಬ್ದ ಹುಟ್ಟಿದ್ದು ಅಬ್ರಾಮ್ನಿಂದ, ಅಬ್ರಾಮ್ ಪದ ಬಂದಿದ್ದು ಅಬ್ರಹಾಮ್ ಅಥವಾ ಇಬ್ರಾಹಿಂನಿಂದ. ಹಾಗಾಗಿ ಬ್ರಾಹ್ಮಣರು ಇಬ್ರಾಹಿಂನ ವಂಶಸ್ಥರು, ಎಲ್ಲ ರಾಷ್ಟ್ರಗಳ ಪಿತಾಮಹ. ಹಾಗಾಗಿ ಎಲ್ಲರೂ ಯಾಕೆ ತಮ್ಮೊಳಗೆ ತಾರ್ಕಿಕವಾಗಿ ವಾದ ಮಾಡದೆ ಸುಮ್ಮನೆ ಜಗಳವಾಡ್ತೀರಿ ಅಂತ ಬರೆದಿದ್ದಾನೆ. ವಾವ್, ಇದಪ್ಪ ಬುದ್ಧಿವಂತಿಕೆ. ಅಂದ್ರೆ ಕೆಲವೊಮ್ಮೆ ಈ ಸೆಲೆಬ್ರಿಟಿಗಳು ಅನ್ನಿಸ್ಕೊಳ್ತಾರಲ್ಲ, ಅವರಿಗೆ ತಮಗಿರುವಂತಹ ನೇಮ್ ಫೇಮಿನ ಪಿತ್ತ ನೆತ್ತಿಗೆ ಎರೆದಾಗ ಸ್ಥಿಮಿತ ಕಳ್ಕೊಂಡು ಬಿಡ್ತಾರೆ. ಇಲ್ಲಿ ಗಾಯಕ ಲಕ್ಕಿ ಅಲಿಗೂ ಕೂಡ ಹಾಗೆ ಆಗಿದೆ ಅನ್ಸುತ್ತೆ. ಸುಮ್ಮನೆ ಹಾಡ್ಕೊಂಡು ಇರದೆ ತಮ್ಮ ಪಾಡಿಗೆ ತಾವಿದ್ದಂತಹ ಬ್ರಾಹ್ಮಣರ ವಿರುದ್ಧ ಮಾತನಾಡಿದ್ದಾರೆ. ಈ ಗಾಯಕ ಅದ್ಯಾವ ಸ್ಟುಡಿಯೋದಲ್ಲಿ ಅದ್ಯಾವ ಹಾಡನ್ನ ಹಾಡುವಾಗ ಇದು ಇವರಿಗೆ ಹೋಳಿತೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನನಗೂ ಬರೆಯೋದಕ್ಕೆ ಬರುತ್ತೆ ಅಂತ ಗೀಚಿ ಬಿಟ್ಟಿದ್ದಾರೆ. ಹೀಗೆ ಗಾಯಕ ಬರ್ಕೊಂಡಂತಹ ತಲೆ ಬೋಡ ಇಲ್ಲದಂತಹ ಬರಹ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಅಷ್ಟೇ ಅಲ್ಲ, ಜನರು ಎಲ್ಲ ಕಡೆಗಳಿಂದ ಫುಲ್ ಲೆಫ್ಟ್ ರೈಟ್ ತಗೊಳ್ಳೋಕೆ ಶುರು ಮಾಡಿದ್ರು. ಲಕ್ಕಿ ಅಲಿ ವಿಚಾರದಲ್ಲಿ ಕ್ಷಮೆಯನ್ನ ಕೇಳಬೇಕು ಅಂತ ಒತ್ತಾಯ ಮಾಡಿದ್ರು. ಇದಾಗಿದೆ ತಡ ಈ ಗಾಯಕ ಪದರ್ಗುಟ್ ಹೋದ, ತನ್ನ ಬರಹವನ್ನು ಕೂಡ ಡಿಲೀಟ್ ಮಾಡ್ದ. ಅದರ ಜೊತೆಗೆ ಇದರ ಬಗ್ಗೆ ದೊಡ್ಡ ವೇದಾಂತಿ ರೀತಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟ. ಹಾಗಲ್ಲ, ನಾವು ಆ ರೀತಿ ಹೇಳಿದ್ದಲ್ಲ, ನನ್ನ ಉದ್ದೇಶ ಯಾರನ್ನ ಕೂಡ ನೋಯಿಸುವಂಥದ್ದಲ್ಲ, ಬದಲಿಗೆ ಎಲ್ಲರನ್ನ ಕೂಡ ಒಂದು ಮಾಡುವಂಥದ್ದು, ಆ ಕೆಲಸವನ್ನ ಮಾಡೋಕೆ ಅಂತ ನಾನು ಆ ಪೋಸ್ಟನ್ನು ಹಾಕಿದೆ. ಆದರೆ ಜನರು ಅದನ್ನು ಬೇರೆಯದೇ ರೀತಿ ಅರ್ಥ ಮಾಡಿಕೊಂಡ್ರು. ಆದರೂ ನನ್ನ ಅನೇಕ ಹಿಂದೂ ಸಹೋದರರು ಮತ್ತು ಸಹೋದರಿಯರನ್ನ ಅಸಮಾಧಾನಗೊಳಿಸಿದ ಬಗ್ಗೆ ನನಗೆ ನೋವಾಗಿದೆ. ಅದಕ್ಕಾಗಿ ನಾನು ವಿಷಾದಿಸ್ತೀನಿ, ಅಲ್ಲದೆ ನೀವೆಲ್ಲರನ್ನ ಕೂಡ ಪ್ರೀತಿ ಮಾಡ್ತೀನಿ ಅಂತ ಬರ್ಕೊಂಡಿದ್ದಾರೆ. ಅಲ್ಲ, ಈ ಗಾಯಕನಿಗಿದೆಲ್ಲ ಬೇಕಿತ್ತ? ತನ್ನಷ್ಟಕ್ಕೆ ತಾನು ಹಾಡ್ಕೊಂಡು ಇದ್ದಿದ್ದಿದ್ರೆ ಮರ್ಯಾದೆ ಉಳಿತಾ ಇತ್ತು. ಅಷ್ಟಕ್ಕೂ ಈ ಗಾಯಕನಿಗೆ ಬ್ರಾಹ್ಮಣ ಅನ್ನುವಂತಹ ಪದ ಎಲ್ಲಿಂದ ಹೇಗೆ ಬಂತು ಅಂತ ಒಬ್ಬ ಮುಸಲ್ಮಾನಳಾಗಿ ನಾನು ಹೇಳ್ತೀನಿ. ಬ್ರಾಹ್ಮಣ ಅನ್ನುವಂತಹ ಪದ ಸಂಸ್ಕೃತ ಪದದಿಂದ ಬಂದಿರುವಂತಹದ್ದು. ಇದರ ಅರ್ಥ ಪ್ರಾರ್ಥನೆ ಅಥವಾ ಸಾರ್ವತ್ರಿಕ ಆತ್ಮ ಅಂತ. ಹೀಗಿರುವಾಗ ಈ ಗಾಯಕ ಅದ್ಯಾವ ಪುಸ್ತಕವನ್ನು ಓದಿ ತಿಳ್ಕೊಂಡು ಬ್ರಾಹ್ಮಣ ಅನ್ನುವಂಥ ಪದಕ್ಕೆ ಇಲ್ಲದ ಅರ್ಥವನ್ನು ಕೊಡೋಕೆ ಹೊರಟಿದ್ನ? ಈ ಕರ್ಮಕ್ಕೆ ಅದೇನು ಹೇಳಬೇಕು ನೀವೇ ಹೇಳಿ. ಅಷ್ಟಕ್ಕೂ ಈ ಲಕ್ಕಿಯಲ್ಲಿ ಸ್ವಲ್ಪ ವಿವರವಾಗಿ ಹೇಳಬೇಕು ಅಂತಂದ್ರೆ, ಖ್ಯಾತ ಬಾಲಿವುಡ್ ನಟ ಮೆಹಮೂದ್ ಅವರ ಮಗ. 1996 ಸುನೋಹ್ ಆಲ್ಬಮ್ನೊಂದಿಗೆ ಸಂಗೀತ ಲೋಕಕ್ಕೆ ಕಾಲಿಡ್ತಾರೆ. ಇದು ಸಿಕ್ಕಾಪಟ್ಟೆ ಹಿಟ್ ಕೂಡ ಆಯಿತು. ಇದು ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ತಂದುಕೊಡ್ತು. ಜೊತೆಗೆ ಈ ಗಾಯಕ ಸುರ್ ಕಾಂತೆ ಕಸಕ್ ಸೇರಿದಂತೆ ಹಲವಾರು ಬಾಲಿವುಡ್ ಚಲನಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಆದರೆ ಇತ್ತೀಚೆಗೆ ಯಾಕೋ ಅಷ್ಟೊಂದು ಕೆಲಸ ಕೈಯಲ್ಲಿ ಇಲ್ಲ, ಹಾಗಾಗಿ ಮಾಡೋಕೆ ಕೆಲಸ ಇಲ್ಲದೆ ಹೀಗೆ ಪೋಸ್ಟ್ಗಳನ್ನು ಹಾಕೊಂಡು ವಿವಾದವನ್ನು ತನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಇಲ್ಲಿ ನನಗೆ ಒಂದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಒಂದು ವರ್ಗದ ಮಂದಿಗೆ ಬ್ರಾಹ್ಮಣರು ಅಂತಂದ್ರೆ ಅದ್ಯಾಕೆ ಅಷ್ಟೊಂದು ಉರಿ? ಒಂದು ಕಡೆ ಬ್ರಾಹ್ಮಣರಿಂದ ದೇಶ ಹಾಳಾಗ್ತಿದೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಬ್ರಾಹ್ಮಣರನ್ನ ದೇಶವನ್ನೇ ಬಿಟ್ಟು ಹೋಗಿ ಅಂತ ಬೆದರಿಕೆ ಹಾಕ್ತಾರೆ.
ಒಂದು ಯೋಚನೆ ಮಾಡಿ, ಬ್ರಾಹ್ಮಣರು ಎಲ್ಲಾದರೂ ಜಗಳ ಹಾಗೆ ಕದನದಲ್ಲಿ ನಿಂತು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿದ ಉದಾಹರಣೆ ಇದೆಯಾ? ಇಲ್ಲಿ ಗಾಯಕ ಲಕ್ಕಿ ಅಲಿ ಬ್ರಾಹ್ಮಣ ಪದದ ಬಗ್ಗೆ ಮಾತನಾಡಿರಬಹುದು ಅಂತ ಸುಮ್ಮನಿರೋದಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಕೇವಲ ಬ್ರಾಹ್ಮಣ ಪದದ ಕುರಿತು ಮಾತನಾಡಿದ್ದಾರೆ, ಆದರೆ ಮುಂದೆ ಇಡೀ ಬ್ರಾಹ್ಮಣ ಸಮುದಾಯದ ವಿರುದ್ಧವೇ ಮಾತನಾಡಲ್ಲ ಅನ್ನುವಂಥದ್ದಕ್ಕೆ ಏನು ಗ್ಯಾರಂಟಿ ಇದೆ? ಆ ರೀತಿ ಆಗೋದಕ್ಕೂ ಮೊದಲು ಇಂಥವರ ಬಾಯಿಗೆ ಬಿರುಡೆ ಹಾಕಲೇಬೇಕು. ಏನಂತೀರಿ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.